ಮುನಿರತ್ನಂ ಅವರು ಏನು ಇವತ್ತು ಶಾಸಕರಾಗಿದ್ದಾರೆ ನಮ್ಮ ಕ್ಷೇತ್ರದಲ್ಲಿ ಮೊದಲನೇ ದಿವಸದಿಂದನೂ ಸಹ ಕೆಲಸವನ್ನ ಮಾಡಿದ್ದಾರೆ ಸೋ ಗೆಲ್ತಾರೆ ಅವರು 100ಕ್ಕೆ 101% ಗೆದ್ದೇ ಗೆಲ್ತಾರೆ ಅವರು ಮುನಿರತ್ನಂ ಅವರು ಮೊದಲನೇ ಬಾರಿ ಗೆಲ್ಬೇಕಾದ್ರೆ ಕಾಂಗ್ರೆಸ್ ನಲ್ಲಿ ಇದ್ದರು ಆಮೇಲೆ ಬಿಜೆಪಿ ಗೆ ಹೋದ್ರು ವ್ಯಕ್ತಿಯನ್ನ ನೋಡಬೇಕು ನಾವು ನಮಗೆ ಕೆಲಸ ಮಾಡತಕ್ಕಂತ ವ್ಯಕ್ತಿ ಬೇಕು ಅಷ್ಟೇ ಪಕ್ಷ ಯಾವುದೇ ಆಗಿರಬಹುದು ಕಾಂಗ್ರೆಸ್ ನಿಂದ ಕೂಡ ಅಭ್ಯರ್ಥಿ ಹಾಕಿದ್ದಾರೆ ಕುಸುಮಾ ಹನುಮಂತರಾಯಪ್ಪ ಅವರು ಅವರ ಪ್ರಯತ್ನ ಅವರು ಮಾಡ್ಲಿ ನೋಡೋಣ ಅವರು ನನಗೇನೋ ಡೌಟ್ ಇದೆ ಅವರು ಗೆಲ್ತಕ್ಕಂತದ್ದು ನನಗೇನೋ ಡೌಟ್ ಇದೆ ಇನ್ನು ಜೆಡಿಎಸ್ ನಿಂದ ಕೂಡ ಅಭ್ಯರ್ಥಿ ಆಗ್ತೀವಿ ಜೆಡಿಎಸ್ ಬಾವುಟ ಆರಿಸ್ತೀವಿ ಇಲ್ಲಿ ಅಂತಾರಲ್ಲ ಅದು ಅವರ ಒಂದು ಆಸೆ ಇರಬಹುದು ಬಟ್ ಜೆಡಿಎಸ್ ಇಂದ ಗೆಲ್ಲುವಂತದ್ದು ಸಂದರ್ಭ ತುಂಬಾನೇ ಕಮ್ಮಿ ಇದೆ ಆ ಒಂದು ಅಭ್ಯರ್ಥಿಯೂ ಸಹ ಇಲ್ಲಿ ಇಲ್ಲ ಕ್ಷೇತ್ರದಲ್ಲಿ ಮುನಿರತ್ನಂ ಅವರಿಗೆ ಸ್ಟ್ರಾಂಗ್ ಫೈಟ್ ಕೊಡೋದಕ್ಕೆ ಯಾರು ಇದ್ದಾರೆ ಯಾರು ಇಲ್ಲ ಯಾರು ಇಲ್ಲ ಸಾಧ್ಯನೇ ಇಲ್ಲ ಈ ಕಾರ್ಯಕ್ರಮದ ಪ್ರಾಯೋಜಕರು ಜಿನಿ ಮಿಲೆಟ್ ಹೆಲ್ತ್ ಮಿಕ್ಸ್ ಜಿನಿ ಕುಡಿಯಿರಿ ಆರೋಗ್ಯವಾಗಿರಿ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸ್ಮಯಾ ಪ್ರಾಪರ್ಟೀಸ್ ಯೂಟ್ಯೂಬ್ ನಲ್ಲಿ ಸಬ್ಸ್ಕ್ರೈಬ್ ಆಗಿ ಫೇಸ್‌ಬುಕ್ ನಲ್ಲಿ ಫಾಲೋ ಮಾಡಿ ವೆಬ್‌ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ ಎಸ್ ಆರ್ ನಗರ ವಿಧಾನಸಭಾ ಕ್ಷೇತ್ರ ಇಲ್ಲಿನ ಲಕ್ಷ್ಮೀದೇವಿ ನಗರದ ವಾರ್ಡ್ ಅಲ್ಲಿ ನಾವಿದ್ದೀವಿ ಬನ್ನಿ ಇಲ್ಲಿನ ಸ್ಥಳೀಯರಿದ್ದ ನಮ್ಮ ಜೊತೆ ಬನ್ನಿ ಅವರ ಕೂಡ ಮಾತಾಡಿಸೋಣ ಸರ್ ನಮಸ್ತೆ ನಿಮ್ಮ ಹೆಸರು ಸರ್ ನನ್ನ ಹೆಸರು ಮೋಹನ್ ಅಂತ ಹೇಳಿ ಸರ್ ಈಗ ಯಾರು ಸರ್ ಇಲ್ಲಿ ಸ್ಥಳೀಯವಾಗಿ ಶಾಸಕರು ಆರ್ ನಗರ ಕ್ಷೇತ್ರಕ್ಕೆ ಮುನಿರತ್ನಂ ಅವರು ಇದ್ದಾರೆ ಸೋ ಕಳೆದ ಎರಡು ಬಾರಿ ಮೂರು ಸಾರಿ ಅವರನ್ನೇ ಗೆಲ್ಸೋರು ಜನ ಬೈ ಎಲೆಕ್ಷನ್ ಸೇರಿದ್ರೆ ಸೋ ಹೇಗೆ ನಿಮ್ಮ ಕ್ಷೇತ್ರ ಅಭಿವೃದ್ಧಿ ಆಗಿದೆ ಏರಿಯಾ ಏನು ತುಂಬಾನೇ ಅಭಿವೃದ್ಧಿ ಆಗಿದೆ ಒಳ್ಳೆ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಅವರ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ ಇಡೀ ಕರ್ನಾಟಕದಲ್ಲಿ ಎಲ್ಲ ಎಂಎಲ್ಎಗಳಿಗಿಂತ ವಿಭಿನ್ನವಾಗಿ ಕೆಲಸಗಳನ್ನು ಮಾಡಿದ್ದಾರೆ ನೋಡಿ ಇಲ್ಲೆಲ್ಲ ನೋಡ್ತಾ ಇದ್ದಾರೆ ರಸ್ತೆಗಳ ಅಗಲೀಕರಣ ಆಗಿರ್ಬೋದು ಆಮೇಲೆ ಇಲ್ಲಿ ಒಂದು ರಸ್ತೆಗಳಾಗಿರ್ಬೋದು ಯಾವುದೇ ರೀತಿಯಾದ ಅಭಿವೃದ್ಧಿಗಳಾಗಿರ್ಬೋದು ಈಗ ಒಂದು ದೊಡ್ಡ ದೊಡ್ಡ ಪಾರ್ಕ್ಗಳನ್ನು ಮಾಡ್ತಾರೆ ಎಲ್ಲ ವಾರ್ಡ್ಗಳಿಗೂ ಸಹ ಅವರು ಹೀಗೆ ಅಂತ ಅಲ್ಲ ಒಂದೊಂದು ವಾರ್ಡಲ್ಲೂ ಪ್ರತಿಯೊಬ್ಬ ಒಂದು ಜಾಗದಲ್ಲೂ ಪ್ರತಿಯೊಬ್ಬ ವ್ಯಕ್ತಿಗೂ ಸಹ ಪ್ರಾಮುಖ್ಯತೆಯನ್ನು ಕೊಡ್ತಾ ಬಂದಿದ್ದಾರೆ ಅವರು ಒಳ್ಳೆ ಕೆಲಸಗಳನ್ನು ಮಾಡಿದ್ದಾರೆ ಕ್ಷೇತ್ರಕ್ಕೆ ಅಭಿವೃದ್ಧಿಗೋಸ್ಕರ ದಿನ ಬೆಳಗ್ಗೆಯಿಂದ ರಾತ್ರಿವರೆಗೂ ಕೆಲಸ ಮಾಡ್ತಕ್ಕಂಥ ಒಬ್ಬ ಒಂದು ಒಳ್ಳೆ ವ್ಯಕ್ತಿ ಅಂತ ಹೇಳ್ಬೋದು ಹಾಗಾದ್ರೆ ಈಗ ಡೆವಲಪ್ಮೆಂಟ್ ಅಭಿವೃದ್ಧಿ ಅಂತ ನೋಡಿದಾಗ ಎಲೆಕ್ಷನ್ ಟೈಮ್ನಲ್ಲಿ ಎಲ್ಲ ಕಡೆ ಆಗುತ್ತೆ ಈ ಕ್ಷೇತ್ರ ಬರೀ ಎಲೆಕ್ಷನ್ ಅಭಿವೃದ್ಧಿ ಆಗ್ತಿದೆಯಾ ಮುಂಚೆಯಿಂದ ಅಭಿವೃದ್ಧಿ ಆಗ್ತಿದೆಯಾ ಇಲ್ಲ ಮುನಿರತ್ನಂ ಅವರು ಏನು ಇವತ್ತು ಶಾಸಕರಾಗಿದ್ದಾರೆ ನಮ್ಮ ಕ್ಷೇತ್ರದಲ್ಲಿ ಅವರು ಮೊದಲನೇ ದಿವಸದಿಂದನೂ ಸಹ ಕೆಲಸವನ್ನು ಮಾಡಿದ್ದಾರೆ ಅವರು ಎಲೆಕ್ಷನ್ ದಿವಸದಲ್ಲಿ ಬಂದು ಕೈ ಮುಗಿತಕ್ಕಂಥ ಕೆಲಸ ಆಗಿರ್ಬೋದು ಇಲ್ಲ ಎಲೆಕ್ಷನ್ ಬಂತು ಅಂತ ಹೇಳ್ಬಿಟ್ಟು ಯಾವ್ದಾದ್ರು ಒಂದು ಕೆಲಸಗಳನ್ನು ಮಾಡಿಕೊಡ್ತಕ್ಕಂಥದ್ದು ಸಾರ್ವಜನಿಕರಿಗಾಗಿರ್ಬೋದು ಅದೇ ಆ ಥರ ಯಾವತ್ತೂ ಮಾಡಿಲ್ಲ ಪ್ರತಿಯೊಬ್ಬರಿಗೂ ಅವರು ಮನೆ ಹತ್ರ ಹೋದವ್ರಿಗಾಗಿರ್ಬೋದು ಕ್ಷೇತ್ರಗಳಲ್ಲಿ ಬಂದಾಗ ಅವರು ತೊಂದರೆಗಳನ್ನು ಹೇಳ್ಕೊಂಡಾಗ ಪ್ರತಿನಿತ್ಯ ಅವರು ಪ್ರತಿ ಎಲ್ಲ ಸಾರ್ವಜನಿಕರು ಸಹ ಸಹಾಯನ ಮಾಡಿದ್ದಾರೆ ಆ ಥರ ಏನಿಲ್ಲ ಎಲೆಕ್ಷನಲ್ಲೇ ಬಂದು ಮಾಡ್ತಾರೆ ಅದಾದಮೇಲೆ ಎಲೆಕ್ಷನ್ ಇದೆ ಅಂದ್ಬಿಟ್ಟು ಟಾರ್ ಆಗ್ತಾರೆ ಆ ಥರ ಏನು ಮಾಡಿಲ್ಲ ಎಷ್ಟು 5 ವರ್ಷಗಳಲ್ಲಿ ಅಷ್ಟು ದಿನಗಳಲ್ಲಿ ಸಹ ಕೆಲಸ ಮಾಡಿದ್ದಾರೆ ದುಡಿತಾ ಇದ್ದಾರೆ ತುಂಬ ಚೆನ್ನಾಗಿ ಇನ್ನು ಕೋವಿಡ್ ಸಂದರ್ಭದಲ್ಲಿ ಶಾಸಕರು ಯಾವ ರೀತಿ ಸಹಾಯ ಮಾಡೋದು ಸರ್ ಇಲ್ಲಿನ ನಿವಾಸಿಗಳಿಗೆ ಸ್ಥಳೀಯ ಈಗ ನೀವು ಒಬ್ಬ ಮಾಧ್ಯಮದವರಾಗಿದ್ದೀರಾ ನಿಮಗೆ ಮಾಧ್ಯಮದಲ್ಲಿ ಬರ್ತಾ ಇರತಕ್ಕಂಥ ಎಲ್ಲ ಸುದ್ದಿಗಳು ನಿಮ್ಗೆ ಗೊತ್ತಿರುತ್ತೆ ಈ ಕೋವಿಡ್ ಬಂದಂಥ ಸಂದರ್ಭದಲ್ಲಿ ಎಲ್ಲ ಕ್ಷೇತ್ರಗಳಿಗಿಂತ ಒಳ್ಳೆ ಉತ್ತಮವಾದ ಕೆಲಸಗಳನ್ನು ಮಾಡಿರ್ತಕ್ಕಂಥದ್ದು ಮುನಿರತ್ನಂ ಅವರು ಇಲ್ಲಿ ಬಡವರಿಂದ ಹಿಡಿದು ಇವತ್ತು ನೀವೆಲ್ಲ ಕೊಟ್ರಸ್ಸು ಅದು ಇದೆಲ್ಲ ನೋಡಿದ್ದೀರಾ ಪ್ರತಿಯೊಬ್ಬರು ಮನೆಗೂ ಸಹ ದಿನಸಿ ಕಿಟ್ಟಾಗಿರ್ಬೋದು ಮೆಡಿಕಲ್ ಸಂಬಂಧಪಟ್ಟಂಗೆ ಇವತ್ತೊಂದು ಶಾಲೆ ಕಟ್ಟಿಸ್ತಾ ಇದ್ದಾರೆ ದೊಡ್ಡ ಶಾಲೆ ಒಂದು ದೊಡ್ಡ ಆಸ್ಪತ್ರೆ ಕಟ್ಟಿಸಿದ್ದಾರೆ ಬಡವ್ರಿಗೋಸ್ಕರ ಈ ಥರತಕ್ಕಂಥ ಅಭಿವೃದ್ಧಿ ಕಾರ್ಯಗಳನ್ನು ಸಹ ಆ ಕೋವಿಡಲ್ಲೂ ಸಹ ಅವರು ಹೊರಗಡೆ ಬಂದು ಪ್ರತಿಯೊಬ್ಬರಿಗೂ ಸಹ ಸಹಾಯ ಮಾಡಿದ್ದಾರೆ ಹಾಗಾದರೆ ಈ ಬಾರಿ ಅವರು ಬಿಜೆಪಿಯಿಂದ ಟಿಕೆಟ್ ಆಕಾಂಕ್ಷಿ ಜೊತೆಗೆ ಅವರೇ ಈಗ ಇಲ್ಲಿ ಶಾಸಕರು ಮತ್ತು ಸಚಿವರು ನಮ್ಮ ರಾಜ್ಯಕ್ಕೆ ಸೊ ಗೆಲ್ತಾರೆ ಅವರು ಏನು ನಿಮಗೆ ನೂರಕ್ಕೆ 101% ಗೆದ್ದೇ ಗೆಲ್ತಾರೆ ಅವರು ಯಾಕೆ ಅಂತ ಹೇಳಿದ್ರೆ ಜನಪರ ಕೆಲಸಗಳನ್ನು ಯಾರು ಮಾಡ್ತಾರೆ ಯಾರೇ ಆಗಿರ್ಬೋದು ವ್ಯಕ್ತಿ ಯಾರೇ ಆಗಿರ್ಬೋದು ಜನಪರ ಕೆಲಸಗಳನ್ನು ಮಾಡಿರ್ತಕ್ಕಂಥವ್ರು ಮಾಡಿರೋದ್ರಿಂದ ಅವರು ಮುನಿರತ್ನಂ ಅವರು ಪಕ್ಕಾ ಗೆಲ್ತಾರೆ ಈ ಸರಿ ಅದರಲ್ಲಿ ಎರಡು ಮಾತಿಲ್ಲ ಈಗ ಮುನಿರತ್ನಂ ಅವರು ಮೊದಲನೇ ಬಾರಿ ಗೆಲ್ಬೇಕಾದ್ರೆ ಕಾಂಗ್ರೆಸ್ನಲ್ಲಿದ್ದರು ಆಮೇಲೆ ಬಿಜೆಪಿಗೆ ಹೋದರು ಪಕ್ಷದಿಂದ ಪಕ್ಷಕ್ಕೆ ಚೇಂಜ್ ಆದರೂ ಕೂಡ ಬೈ ಎಲೆಕ್ಷನಲ್ಲಿ ಜನ ಗೆಲ್ಸಿದ್ರು ಸೊ ಈ ಬಾರಿ ಬಿಜೆಪಿನ ನಿಲ್ತಾರೆ ಗೆಲ್ತಾರಾ ಯಾಕೆ ವೋಟ್ ಹಾಕ್ಬೇಕು ಮುನಿರತ್ನಂ ಅವ್ರ ಜನ ಈಗ ನೋಡಿ ನಾನು ಒಂದೇ ಮಾತು ಹೇಳಿದೆ ನಿಮಗೆ ವ್ಯಕ್ತಿಯನ್ನು ನೋಡಬೇಕು ನಾವು ನಮಗೆ ಕೆಲಸ ಮಾಡ್ತಕ್ಕಂಥ ವ್ಯಕ್ತಿ ಬೇಕು ಅಷ್ಟೇ ಪಕ್ಷ ಯಾವುದೇ ಆಗಿರ್ಬೋದು ಅವರು ಕಾಂಗ್ರೆಸ್ಸಲ್ಲಿ ಇದ್ದಾಗಲೂ ಗೆದ್ದಿದ್ದಾರೆ ಬೈ ಎಲೆಕ್ಷನ್ಗೂ ಗೆದ್ದಿದ್ದಾರೆ ಅಂದರೆ ಈ ಸಲಿನ ಪಕ್ಕ ಗೆದ್ದೇ ಗೆಲ್ತಾರೆ ಅವರು ಗೆಲ್ತಾರೆ ಇನ್ನು ಕಾಂಗ್ರೆಸ್ಸಿಂದ ಕೂಡ ಅಭ್ಯರ್ಥಿ ಹಾಕಿದ್ದಾರೆ ಕುಸುಮಾ ಹನುಮಂತರಾಯಪ್ಪನವರು ಅವರು ಹೇಳ್ತಾರೆ ನಮ್ಮ ಜನ ಲಾಸ್ಟ್ ಟೈಮ್ ಏನೋ ಸೋಲ್ಸ್ಬಿಟ್ರಿ ಸರ್ ನಮ್ಮನ್ನೇ ಗೆಲ್ಸೋದು ನಾವೇ ಪಕ್ಕ ಬೌಟ್ ಹಾರಿಸ್ತೀವಿ ಕಾಂಗ್ರೆಸ್ ಮತ್ತೆ ಅಂತ ಇಲ್ಲ ಎಲ್ಲ ವ್ಯಕ್ತಿಗಳಿಗೂ ಈಗ ಸಾಮಾನ್ಯವಾಗಿ ಎಲ್ಲರಿಗೂ ಸಹ ಆಸೆ ಇದ್ದೇ ಇರುತ್ತೆ ಗೆಲ್ಲಲೇಬೇಕು ನಾನು ಗೆಲ್ತೀನಿ ಅನ್ನೋ ಆಶ್ವಾಸನೆ ಇಟ್ಕೊಂಡೇ ಎಲೆಕ್ಷನ್ಗೆ ಬರ್ತಕ್ಕಂಥದ್ದು ಅವರ ಪ್ರಯತ್ನ ಅವರು ಮಾಡಲಿ ನೋಡೋಣ ಅವರು ನನಗೇನೋ ಡೌಟ್ ಇದೆ ಅವರು ಗೆಲ್ತಕ್ಕಂಥದ್ದು ನನಗೇನೋ ಡೌಟ್ ಇದೆ ಈ ಬಾರಿನೂ ಸಹ ಮುನಿರತ್ನಂ ಅವರೇ ಗೆಲ್ತಾರೆ ಅನ್ನೋ ನಂಬಿಕೆ ಇದೆ ಯಾಕೆಂದರೆ ಜನರ ಒಂದು ಕೂಗು ಅವ್ರ ಕಡೆ ಇರೋದ್ರಿಂದ ಜನರು ಅವ್ರನ್ನ ಗೆಲ್ಲಿಸ್ಬೇಕು ಅನ್ನೋ ಒಂದು ಕೂಗು ನಾವು ಕೇಳಿರೋದ್ರಿಂದ ಅವ್ರು ಗೆಲ್ತಾರೆ ಅನ್ನೋ ನಂಬಿಕೆ ನನಗಿದೆ ಇನ್ನು ಜೆಡಿಎಸ್ನಿಂದ ಕೂಡ ಅಭ್ಯರ್ಥಿ ಆಗ್ತೀವಿ ಜೆಡಿಎಸ್ ಬಾವುಟ ಹಾರಿಸ್ತೀವಿ ಇಲ್ಲಿ ಅಂತಾರಲ್ಲ ನೀವೇನಂತೀರಿ ಇಲ್ಲ ಅದು ಅದು ಅವರ ಒಂದು ಆಸೆ ಇರ್ಬೋದು ಬಟ್ ಜೆಡಿಎಸ್ ಇಂದ ಗೆಲ್ಲುವಂಥದ್ದು ಸಂದರ್ಭ ತುಂಬಾನೇ ಕಮ್ಮಿ ಇದೆ ಯಾಕೆಂತೇಳಿದ್ರೆ ಇಲ್ಲಿವರೆಗೂ ಜೆಡಿಎಸ್ ಬಂದಿಲ್ಲ ಇಲ್ಲಿ ಮುಂದೆ ಬರ್ತಕ್ಕಂಥದ್ದು ಕಷ್ಟ ಇದೆ ಯಾಕೆಂದರೆ ಆ ಒಂದು ಅಭ್ಯರ್ಥಿಯೂ ಸಹ ಇಲ್ಲಿಲ್ಲ
ಅವರ ಒಂದು ಮಟ್ಟಕ್ಕೆ ಕೆಲಸ ಮಾಡಿರೋದಾಗಿರ್ಬೋದು, ಮುನರತ್ನಂ ಅವರ ಮಟ್ಟಕ್ಕೆ ಕೆಲಸ ಮಾಡಿರೋದಾಗಿರ್ಬೋದು, ಅಥವಾ ಅವರ ಒಂದು ಏನು ಕಾರ್ಯವೈಖರಿಗೆ ರೀಚ್ ಆಗ್ತಕ್ಕಂಥ ವ್ಯಕ್ತಿಗಳು ಯಾರೂ ಇಲ್ಲ ಅಂತ ಅನಿಸುತ್ತೆ ದಳದಲ್ಲಿ, ಜನತಾ ದಳದಲ್ಲಿ. ಈ ಕ್ಷೇತ್ರದಲ್ಲಿ ನೇರವಾಗಿ ಟಫ್ ಫೈಟ್ ಕಾಂಪಿಟೇಷನ್ ಅಂತಂದ್ರೆ ಯಾವ್ಯಾವ ಪಕ್ಷ ಬೀಳ್ಬೋದು? ಪಕ್ಷ ಅಂತ ಬಂದಾಗ BJP ಕಾಂಗ್ರೆಸ್. ಕಾಂಗ್ರೆಸ್ ಅವರು ಸ್ವಲ್ಪ ಕೆಲಸ ಮಾಡ್ತಾ ಇದ್ದಾರೆ, ಬಟ್ ಆದರೆ ಇವರಷ್ಟು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಕುಸುಮಾ ಅವರು ಈಗ ನಿನ್ನೆ ಮೊನ್ನೆ ಬಂದಿರತಕ್ಕಂಥದ್ದು, ಬಟ್ ಅದರಿಂದ ಅವ್ರಿಗೆ ಸ್ವಲ್ಪ ಗೆಲ್ತಕ್ಕಂಥ ವರ್ಚಸ್ ಕಮ್ಮಿ ಇದೆ ಅಂತ ನನಗೆ ಅನಿಸುತ್ತೆ ಅನಿಸಿಕೆ. ಹಾಗಾದ್ರೆ ಈ ಕ್ಷೇತ್ರದಲ್ಲಿ ಮುನರತ್ನಂ ಅವ್ರಿಗೆ ಸ್ಟ್ರಾಂಗ್ ಫೈಟ್ ಕೊಡೋದಕ್ಕೆ ಯಾರಿದ್ದಾರೆ? ಯಾರೂ ಇಲ್ಲ, ಯಾರೂ ಇಲ್ಲ, ಸಾಧ್ಯನೇ ಇಲ್ಲ. ಈ ನಮ್ಮ ಆದ್ಮಿ ಪಾರ್ಟಿ ಅವ್ರು ಹೇಳ್ತಿದ್ರು ಸರ್, ಡೆಲ್ಲಿ ನೋಡಿ ಎಷ್ಟೆಲ್ಲ ಅಭಿವೃದ್ಧಿ ಮಾಡಿದ್ದೀವಿ, ಕರ್ನಾಟಕದಲ್ಲಿ ಒಂದು ಅವಕಾಶ ಕೊಡ್ತಾರೆ, ಆರ್ ಆರ್ ನಗರಕ್ಕೆ ಜನ ನಮ್ಮನ್ನು ಆಶೀರ್ವಾದ ಮಾಡ್ತಾರೆ ಅಂತಾರೆ. ಆಮ್ ಆದ್ಮಿ ಪಾರ್ಟಿಯ ಬಗ್ಗೆ ಹೇಳೋದಾದರೆ ಅದು ಡೆಲ್ಲಿನಲ್ಲಿ ಬಂದಿದೆ ಇಲ್ಲ ಅಂತಲ್ಲ, ಅವರು ಡೆಲ್ಲಿನಲ್ಲಿ ಒಳ್ಳೆ ಕೆಲಸ ಮಾಡ್ತಾ ಇರ್ಬೋದು, ಇಲ್ಲಿ ಯಾರೂ ಸಹ ಆ ಥರ ಗುರುತಿಸ್ಕೊಂಡಿಲ್ಲ, ಆ ಥರ ಕೆಲಸಗಳನ್ನು ಯಾರೂ ಮಾಡ್ತಾ ಇಲ್ಲ, ಅದರಿಂದ ಅವರು ಬರೋದು ಕಷ್ಟ ಇದೆ ಇಲ್ಲಿ. ಹೌದು, ಹಾಗಾದರೆ 2023 ಆರನಗರ ವಿಧಾನಸಭಾ ಕ್ಷೇತ್ರದ ಮುಂದಿನ MLA ಯಾರಾಗ್ತಾರೆ? ಮುನಿರತ್ನಂ ಅವರೇ, ಅವರೇ ಖಂಡಿತ 100%ಕ್ಕೆ 100% ಅವರೇ ಆಗ್ತಾರೆ.